ಅಂಗೀಕೃತ ಶ್ರೀಶರಾದ ವಾದಿರಾಜರ ಮುಂದೆ ಒಬ್ಬ ಕಣ್ಣಿಲ್ಲದ ಬ್ರಾಹ್ಮಣ ಬಂದು ಕೇಳ್ತಾನೆ, ವಾದಿರಾಜರೇ ನೀವು ಮಾಡುವ ಅಲಂಕಾರಗಳನ್ನು ನನ್ನ ಕಣ್ಣಿನಿಂದ ನೋಡಬೇಕು ಅನ್ನೋ ಆಸೆಯಾಗಿದೆ. ನಾನು 99 ವರ್ಷದ ಮುದುಕ, ಯಾವ ಶುಗರು ಬಿಪಿ ಎಲ್ಲ ವಿಷಮ ಸ್ಥಿತಿಯಲ್ಲಿದೆ, ಆದರೂ ನನಗೊಂದು ಕಣ್ಣು ಬೇಕು ಅನ್ನೋ ಆಸೆ ಇದೆ, ಕಣ್ಣು ಕೊಡ್ತೀರಾ? ಯಾರಾದರೂ ಬೂದಿ ಕೊಡುವ ಬಾಬಾಗಳಿರಬಹುದು, ಕಣ್ಣು ಕೊಡುವ ಬಾಬಾ ಯಾರೂ ಇಲ್ಲರಿ. ಇದ್ದಿದ್ರೆ ಇಷ್ಟೊಂದು ಆಸ್ಪತ್ರೆಗಳು ಬೇಕಾಗಿತ್ತ? ಬೀದಿ ಬೀದಿಗೆ ಹೋಮಿಯೋ ಕ್ಲಿನಿಕ್ಗಳು ಆಸ್ಪತ್ರೆಗಳು ಬೇಕಾಗಿರಲಿಲ್ಲ. ವಾದಿರಾಜರು ಹೇಳಿದ್ರು, ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಾ, ನಮ್ ಕೃಷ್ಣ ನಿನಗೆ ಕಣ್ಣು ಕೊಡ್ತಾನೆ. ಎಂತ ಚಾಲೆಂಜು! ಆ ಬ್ರಾಹ್ಮಣ ಸಾಮಾನ್ಯ ಅಲ್ಲ, ಸ್ವಲ್ಪ ನನ್ನ ಬಾಯ್ತರ ಅವ ಎಲ್ಲಾ ಕಡೆ ಹೇಳಿಕೊಂಡೋದ. ಎಂಕು ವಾದಿರಾಜರು ಕಣ್ಣು ಕೊಳ್ಬೇರೆ, ಎಲ್ಲೇ ಕಣ್ಣು ಕೊಳ್ಬೇರೆ, ಖುಷಿ ಅವನಿಗೆ, ಎಲ್ಲಾ ಕಡೆ ಹೇಳಿಕೊಂಡೋದೆ ಕಣ್ಣು ಕೊಳ್ಬೇರೆ ಎಂಕು ಅಂತ ಪ್ರಚಾರ ಆಯ್ತು. ಸಿಕ್ಕಾಪಟ್ಟೆ ಜನ ಮಧ್ಯಾಹ್ನ ಕಾಲಕ್ಕೆ ಸಾವಿರಾರು ಜನ ಕೃಷ್ಣ ಮಠದಲ್ಲಿ ಸೇರಿದ್ದಾರೆ. ಯಾಕೆ ಅಂದ್ರೆ ಕಣ್ಣು ತೆಗೆಯುವವರು ತುಂಬಾ ಮಂದಿ ಇದ್ದಾರೆ, ಕಣ್ಣು ಕೊಡೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರು. ವಾದಿರಾಜರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಕೃಷ್ಣನ ಪಾದಕ್ಕೆ ಗಂಧವಿಟ್ಟು ಕೇಳ್ತಾರೆ. ಒಬ್ಬ ಹೊರಗಡೆ ಭಕ್ತ ಕಾಯ್ತಾ ಇದ್ದಾನೆ, ಕಣ್ಣು ಕೊಡು ಅಂತ ಕೇಳ್ತಾ ಇದ್ದಾನೆ. ಯದಿ ದಿಶಸಿ ನಯನ ಪಟುತಾಂ ಭವಚರಣ ಸೇವಾಯೇ, ನಿನ್ನ ಪಾದಕಮಲವನ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವ ಭಜಕ ನಾನು. ನಾನು ನಿನ್ನ ಪಾದಕ್ಕಿಟ್ಟ ಗಂಧವನ್ನ ಭಕ್ತನಿಗೆ ಕೊಟ್ಟು ಕಣ್ಣಿಗೆ ಮುಟ್ಟಿಸಿಕೋ ಅಂದಾಗ ಅವನ ಕಣ್ಣು ಕಾಣಬೇಕು. ಕೃಷ್ಣ ಜಾಗ್ರತೆ, ದೇವರ ಹತ್ರ ಮಾತನಾಡುವುದವರು ವಾದಿರಾಜರು, ಮಾತನಾಡುವ ಕ್ರಮ ರುಕ್ಮಿಣಿ ಕಲ್ಯಾಣ ಮಾಡಿಸಿದವರಲ್ಲೋ ವಾದಿರಾಜರು, ತುಂಬಾ ಸಲಿಗೆ ದೇವರೊಟ್ಟಿಗೆ, ಕೆಲವರಿಗೆ ಗುರುಗಳೊಟ್ಟಿಗೆ ತುಂಬಾ ಸಲಿಗೆ ಎಂದು ಮಾತನಾಡುವುದಿಲ್ಲ, ಹಾಗೆ ವಾದಿರಾಜರೊಟ್ಟಿಗೆ ಅಷ್ಟು ಸಲಿಗೆ, ಕೃಷ್ಣನೊಟ್ಟಿಗೆ ಸಲಿಗೆ ವಾದಿರಾಜರಿಗೆ. ನೀನು ಆ ಭಕ್ತನಿಗೆ ಕಣ್ಣು ಕೊಡ್ಲಿಲ್ಲ ಅಂದ್ರೆ ವಾದಿರಾಜರ ಮರ್ಯಾದೆ ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ದೊಡ್ಡ ಸ್ಲೋಗನ್ ಅನ್ನ ಸೃಷ್ಟಿ ಮಾಡಿದವನು ನೀನು, ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದವನು ನೀನು, ನಹಿ ಕಲ್ಯಾಣ ಕೃಷ್ಣಕಚ್ಚಿತ್ ದುರ್ಗತಿಂ ತಾತಗಚ್ಚತಿ ಅಂತ ಹೇಳಿದವನು ನೀನು. ಹೌದು ಅಂತಾದ್ರೆ ಆ ಭಕ್ತನಿಗೆ, ಈ ಭಕ್ತ ಆ ಗಂಧ ಕೊಟ್ಟಾಗ ಕಣ್ಣು ಕೊಡಬೇಕು ನೀನು, ಇಲ್ಲೇಂದ್ರೆ ಮರ್ಯಾದೆ ನಿಂದು ಹೋಗುತ್ತೆ, ನಂದು ಮರ್ಯಾದೆ ಹೋಗೋದಿಲ್ಲ ಅಂತ ನಿಂದಾಸ್ತುತಿಯನ್ನು ಮಾಡಿ ಭಕ್ತನಿಗೆ ಆ ಗಂಧವನ್ನು ಕೊಟ್ರೆ ಆ ಕೃಷ್ಣ ಮಠದ ಆವರಣದಲ್ಲಿ ಭಕ್ತ ಗಂಧವನ್ನು ಲೇಪಿಸಿಕೊಂಡು ದಿವ್ಯ ಚಕ್ಷುಸ್ಸನ್ನು ಪಡೆದು ಕೃಷ್ಣನನ್ನು ನೋಡ್ತಾ ಕುಣಿದಾಡ್ತಾನೆ. ಇದು ವಾದಿರಾಜರ ಮಹಿಮೆ. 99 ವರ್ಷದ ಮುದುಕನಿಗೂ ಕಣ್ಣು ಕೊಟ್ಟರು ವಾದಿರಾಜರು. ಯಾರಿಗಿದೆ ಈ ಸಾಮರ್ಥ್ಯ? ಒಬ್ಬ ಮುದುಕ ನೇತ್ರಾವತಿ ನದಿಯಲ್ಲಿ ಕಾರ್ತೀಕ ಮಾಸ ಸ್ನಾನ ಮಾಡಬೇಕು. ವಾದಿರಾಜರೇ ಎಂಕ ತೀರು ರೀ, ಎಂಕ ಚಳಿ ತಡೆ ಹೊಂಡ್ರೆ ಆಪುರಿ, ಏನು ಸೈತ್ಯ ಬೋಬೆ ಮೀಂಡ, ಕಾರ್ತೀಕ ಮಾಸದಲ್ಲಿ ನನಗೆ ಚಳಿ ಆಗಲ್ಲ, ನನಗೆ ತಣ್ಣೀರಾಗಲ್ಲ. ವಾದಿರಾಜರು ಬಲ ಈಗ ಬಿಸಿನೀರದ ಕುಂಡ ಮುಂಡು, ಬಿಸಿನೀರದ ಕುಂಡ ಇದೆ ಇಲ್ಲಿ, ಬಾ ನೀನು ಇಲ್ಲಿ ಸ್ನಾನಕ್ಕೆ ಬಾ ಅಂತ ಕರೆದರು ವಾದಿರಾಜರು. ಅವರ ಮಾತಿನ ಶಕ್ತಿಯಿಂದ ಇವತ್ತು ಒಂದು ಬೇಂದ್ರೆ ತೀರ್ಥ ಅಂತ ಇದೆ, ಬಿಸಿನೀರಿನ ಕುಂಡ ನಿರ್ಮಾಣ ಆಯಿತು ವಾದಿರಾಜರ ಮಾತಿನಲ್ಲಿ. ಇದು ವಾದಿರಾಜರ ವಾಕ್ಶಕ್ತಿ, ಇದನ್ನ ನಾನು ಹೇಳ್ತಾ ಇರೋದಲ್ಲ ಖಂಡಿತ, ಅಥವಾ ವಾದಿರಾಜರ ಭಜಕರು ಹೇಳ್ತಾ ಇರೋದಲ್ಲ. ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ ವಾದಿರಾಜರೇ ತಮ್ಮ ಕೃತಿಗಳಲ್ಲಿ ಹೇಳಿಕೊಂಡಿದ್ದಾರೆ. ಎಂಥ ಅನುಗ್ರಹ, ಹಯಗ್ರೀವನ ಅನುಗ್ರಹ. ನಾನು ನನ್ನ ಮೃತ್ತಿಕೆ ಪಾದೋದಕ, ನಾನು ಹೇಳಿದ ಮಾತುಗಳು, ನನ್ನ ಗ್ರಂಥಗಳನ್ನ ಯಾರು ಪಠನೆ ಮಾಡ್ತಾರೋ ಹಯಗ್ರೀವ ಅವರಿಗೆ ಇವತ್ತಿಗೂ ಅದನ್ನ ಸತ್ಯ ಮಾಡ್ತಾನೆ. ನನ್ನ ಪಾದೋದಕದಿಂದ ಭೂತ ಪ್ರೇತ ಪಿಶಾಚಿಗಳ ಸಂಚಾರಗಳ ನಾಶವಾಗುತ್ತೆ. ಇದು ಹಯಗ್ರೀವ ದೇವರ ಮಹಿಮೆಯಿಂದ ಇಂಥ ಅದ್ಭುತವಾದ ಶಕ್ತಿಯನ್ನು ನಾನು ಪಡೆದುಕೊಂಡಿದ್ದೇನೆ. ಆದ್ರಿಂದಲೇ ಮತ್ತೆ ವಾದಿರಾಜರ ಸ್ಲೋಗನ್, ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ. ಸರ್ವೋತ್ತಮನಾದ ದೇವರನ್ನ ನಂಬಿ, ಭೂತ ಪ್ರೇತಗಳನ್ನ ನಂಬೇಡಿ, ಜ್ಯೋತಿಷ್ಕರನ್ನ ನಂಬೇಡಿ, ಆಸ್ಪತ್ರೆ ಅಂತ ನಂಬೇಡಿ. ಕಷ್ಟ ಬಂದಾಗ ಗೋವಿಂದ ಅನ್ನಿ, ಮುಂಜಾನೆ ಎದ್ದು ಸಂಜೆಯ ತನಕ ಗೋವಿಂದ ಎನ್ನಿ, ದೇವರ ಸ್ತೋತ್ರ ಮಾಡಿ. ಇಂಥ ಒಂದು ಅದ್ಭುತವಾದ ನಾಮಸ್ಮರಣೆಯಿಂದ ಜಗತ್ತನ್ನು ಕಟ್ಟುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಪ್ರತ್ಯಕ್ಷವಾಗಿ ತೋರಿಸಿದ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅವರ ಹೆಸರನ್ನು ಹೇಳಿದ್ರೆ ನಮ್ಮ ನಾಲಿಗೆ ಪವಿತ್ರ. ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರು, ತ್ರಿವಿಕ್ರಮ ದೇವಾಲಯ. ನೂರಾರು ಜನ ಎತ್ತಬೇಕಾದ ಕಂಬ ಜಾರಿ ಬೀಳಲಿಕ್ಕೆ ಆರಂಭ ಆಯಿತು. ಸ್ಪಾಟಿನಲ್ಲಿ ನೂರಾರು ಜನದ ತಲೆ ಮೇಲೆ ಕಂಬ ಬಿದ್ದು ಸಾಯುವ ವಿಷಮ ಸ್ಥಿತಿಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡುವ ವ್ಯಕ್ತಿ ಕೂಗಿಕೊಂಡಂತೆ, ಈ ಕಂಬ ಕೆಳಗಡೆ ಬಿದ್ದರೆ ವಾದಿರಾಜರ ಆಣೆಯಿಂದ ಅಲ್ಲೇ ಸ್ಟಾಪ್ ಆಯ್ತಂತೆ ಕಂಬ. ಎಂಥ ಶಕ್ತಿ ವಾದಿರಾಜರ ಮಾತಿನ ಶಕ್ತಿ! ಆ ಕಂಬ ಬೀಳಬಾರದು ವಾದಿರಾಜರ ಆಣೆ ಅಂದ್ರೆ ಕಂಬ ಹಾಗೆ ನಿಂತ್ಕೊಂಡು.